ನಮಸ್ತೆ ಎಲ್ಲರಿಗೂ. ಬನ್ನಿ, ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ ನೋಡೋಣ. ಏಂಜಲ್ ಗೈಡೆನ್ಸ್ ಏನಿದೆ ಅಂತ ಕಮ್ಯುನಿಕೇಟ್ ಕ್ಲಿಯರ್ಲಿ, ವೇಟ್, ಪರ್ಫೆಕ್ಟ್ ಟೈಮಿಂಗ್, ಕಾಂಪ್ರಮೈಸ್ ನೋ. ಸದ್ಯಕ್ಕೆ ಇಲ್ಲಿ ನೀವು ಸರಿಯಾಗಿ ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡಿ ಇನ್ನು ಕೆಲವು ವಾರಗಳಲ್ಲಿ ನಿಮಗೆ ಶುಭ ಸುದ್ದಿ ಬರುವಂಥದ್ರಲ್ಲಿ ಇದೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ, ಒಳ್ಳೆಯ ಸಮಯ ಬರಬೇಕು. ಜೊತೆಗೆ ಕಾಂಪ್ರಮೈಸ್ ಆಗಬೇಕು. ನೀವು ಕಾಂಪ್ರಮೈಸ್ ಆಗಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಕಾಂಪ್ರಮೈಸ್ ಆಗಲ್ಲ ಅನ್ನುವಂಥ ಎನರ್ಜಿಲಿ ಇದ್ದಾರೆ. ಸೊ ಇಬ್ಬರಲ್ಲಿ ಒಬ್ಬರು ಕಾಂಪ್ರಮೈಸಿಗೆ ಬರಬೇಕು. ಕೆಲವು ವಿಚಾರಕ್ಕೆ ನೋ ಅಂತ ಇದೆ. ಸೊ ನೋ ಅಂದರೆ ವೇಟ್ ಮಾಡಿ ಅಂತ. ಸೊ ಲೆಟ್ ಗೋ ಕೂಡ ಮಾಡಿ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಯಾಕೆ ಮಾಡಬೇಕು, ಯಾವ ವಿಚಾರಕ್ಕೆ ಮಾಡಬೇಕು, ನೀವು ನಿರ್ಧಾರ ತಗೊಳ್ಳಿ. ಸೊ ರೀಕನ್ಸಿಡರ್, ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಮಾಡಿ. ಸೊ ಟೇಕ್ ಆ್ಯಕ್ಷನ್ ಅಂತ ಇದೆ. ಸೊ ಆ್ಯಕ್ಷನ್ ತಗೊಳ್ಳಿ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ತಿರುವಂಥ ಮಾಹಿತಿ ನೀವು ಪಡ್ಕೊಂಡ್ರೂ ಕೂಡ ಆ ಮಾಹಿತಿ ನಿಮ್ಮ ತಲೆಯಲ್ಲಿ ಇಲ್ದಿರೋ ಹಾಗೆ, ನಿಮಗೆ ಸಿಗದಿರೋ ಹಾಗೆ, ಯಾರೋ ನಿಮ್ಮ ಮೈಂಡ್ ಬ್ಯುಸಿ ಆಗ್ತಾ ಇರಬಹುದು, ಅಥವಾ ನೀವು ಓವರ್ ಥಿಂಕಲ್ಲಿ ಬ್ಯುಸಿ ಆಗಿರಬಹುದು, ಅಥವಾ ನಿಮ್ಮ ಅನಾರೋಗ್ಯ ಅಥವಾ ನಿಮ್ಮ ಕೆಲವು ವ್ಯಕ್ತಿಗಳು ನಿಮಗೆ ಆ ನೆನಪು ಬರೆದಿರೋ ಹಾಗೆ ಬೇರೆ ರೀತಿಯಲ್ಲೇ ಪ್ರಯತ್ನ ಪಡ್ತಿದ್ದಾರೆ ಅನ್ನೋವಂಥದ್ದು ಇದೆ. ಜೊತೆಗೆ ಯಾರಿಗೆ ನೆಗೆಟಿವ್ ಪ್ಯಾಟ್ರನ್ಸ್ ಇದೆ, ಆ ನೆಗೆಟಿವಿಟಿ ಇರಬಹುದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಅಥವಾ ಟ್ರ್ಯಾಪಿಂಗ್ ಎನರ್ಜಿಯಲ್ಲಿ ನೀವಿದ್ದರೆ, ಆ ಟ್ರ್ಯಾಪಿಂಗ್ ಎನರ್ಜಿ ನಿಮಗೆ ಆ ನೆನಪನ್ನು ನಿಮಗೆ ಯೂಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಸೊ ರೊಮ್ಯಾನ್ಸ್ ಕೂಡ ಇದೆ, ಸೋಲ್ಮೇಟ್ ಕೂಡ ಬರೋರು ಇದ್ದಾರೆ ಅಂತ ಹೇಳ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಅನ್ನೋದು ಇದೆ ಅಂತ ಹೇಳ್ತಾ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್, ಮೆಡಿಟೇಷನ್ ಮಾಡಿ ಅನ್ನೋವಂಥದ್ದು ಕೂಡ ಇದೆ. ಸೊ ಫರ್ಗಿವ್ನೆಸ್, ಕ್ಷಮಿಸ್ಬಿಡಿ, ಕ್ಷಮೆ ಕೇಳಿ ಅಥವಾ ಕ್ಷಮೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೆ ಕ್ಷಮೆ ಕೇಳಬೇಕು, ಯಾರನ್ನು ಕ್ಷಮಿಸ್ಬೇಕು, ಇದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಸರಿಯಾದ ಮಾಹಿತಿ, ನಿಮಗೆ ನಂಬಿಕೆ ಅನಿಸೋದನ್ನು, ನಿಮಗೆ ಏನೇನು ಆಗಲೇ ಹೇಳ್ದಂಗೆ ಕೆಲವು ಸಂದೇಶಗಳು ಬರುತ್ತೆ, ಆ ಬರುವಂಥ ಸಂದೇಶಗಳನ್ನ ಹೇಗೆ, ಯಾವಾಗ, ಎಲ್ಲಿ, ಎಷ್ಟು ನಂಬಿಕೆಯಲ್ಲಿ ತೊಗೊಬೇಕು, ಎಷ್ಟು ನಂಬಿಕೆಯಲ್ಲಿ ತೊಗೊಬಾರ್ದು ಅನ್ನುವಂಥದ್ದು ನಿಮಗೆ ಬಿಟ್ಟಂಥ ವಿಚಾರ. ನೋ, ನಿಮಗೆ ನಂಬಿಕೆ ಇಲ್ದಿರೋದನ್ನ ಯಾವುದು ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬೇರೆಯವರ ಸಹಾಯ ಬೇಕು ಅಂದರೆ ಪಡ್ಕೊಳ್ಳಿ ಅಂತ ಕೂಡ ಇದೆ. ಸೊ ಇನ್ನು ಕೆಲವು ತಿಂಗಳು ಅಥವಾ ಕೆಲವು ವಾರದ ಒಳಗೆ ಎಸ್ ಅಂತ ಇದೆ. ಕೆಲವರಿಗೆ ಇನ್ನೊಂದು ವರ್ಷದ ಒಳಗೆ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.